ನೋಡಿ, ನಾವು ಮಾಡಿಸಿರೋದು ಜ್ಯುವೆಲರಿ ರೆಡಿ ಆಗಿದೆ. ನಾವು ಇಷ್ಟೊಂದು ಮಾಡಿಸಿದ್ವಾ? ಎಂಥವ್ರು ನೋಡಿ, ಅಂಗಡಿ ಬಾಕ್ಲಾಕಿದ್ರು ಒಳಗಡೆಯಿಂದ ಬಂದು ತೆಗೆಸ್ಬಿಟ್ಟು ನೋಡ್ತಾವ್ರೆ. ಏನು ಹೇಳೋಣ ಇಂಥವ್ರಿಗೆ? ಏನೆಂದು ಹೆಸರಿಡಲಿ, ಇವತ್ತು ಅಮಾವಾಸ್ಯೆ, ಒಳ್ಳೆ ದಿವಸ, ಅದಕ್ಕೆ ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಗೋಲ್ಡ್ ಎಲ್ಲ ಯಾಕೆ? ಏನಂತೀರಾ? ಈರುಳ್ಳಿ ಕಬಾಬ್, ಬೆಳ್ಳುಳ್ಳಿ ಕಬಾಬ್, ಚಟಾಪಟ ಚಟಾಪಟ ಬೆಳ್ಳುಳ್ಳಿ ಕಬಾಬ್. ಏನ್ ಬೇಕು? ಇದು ಓಹೋ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೂಪರ್ ಇಷ್ಟಪಟ್ಟೆ ಇಷ್ಟಪಟ್ಟೆ ಇಷ್ಟಪಟ್ಟೆ. ತೋರ್ಸ್ ಬ್ಯಾಗ್ ಎದು ಇರ್ದು ಎದು, ಹೆಂಗಿದೆ ಡಿಸೈನ್? ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್, ಅಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಯೂಟಿಫುಲ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ಲಾಸ್ಟ್ ವಿಡಿಯೋ, ನಾನು ನಮ್ಮ ಮಮ್ಮಿ ಮನೆಗೆ ಬಂದಿದ್ದೆ. ಅದೇ ದಿಸ್ ಅದೇ ವ್ಲಾಗ್ ಕಂಟಿನ್ಯೂಯೇಷನ್ ಅಂದರೆ ಸ್ಯಾಟರ್ಡೆ ಈವ್ನಿಂಗ್. ಸೊ ಮನೆಗೆ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಯದುವೀರ್ ಅಂಗಡಿಗೆ ಹೋಗಿದ್ದ. ಏನೆಲ್ಲ ತೊಗೊಬಂದ, ಕೇಕ್ ಅಂದರೆ ಎಷ್ಟು ಎಕ್ಸೈಟೆಡ್ ಆಗಿರ್ತಾನೆ, ಹಾಗೆ ನಾವೊಂದು ಜ್ಯುವೆಲರಿ ಮಾಡ್ಸಕ್ಕೆ ಹಾಕಿದ್ವಲ್ಲ, ಸೊ ಆ ಜ್ಯುವೆಲರಿನ ತೊಗೊಂಬರಕ್ಕೆ ಹೋಗಬೇಕು. ಸೊ ಇದೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ನೋಡಿ ಎಂಜಾಯ್ ಮಾಡಿ. ಮೊದಲನೇ ಬಾರಿಗೆ ಯಾರಾದರೂ ನನ್ನ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ನ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ಎಲ್ಲಿದೆ ಕೇಕು? ಓ, ಯು ಗಾಟ್ ಫ್ರೂಟಿ ಫ್ರೂಟಿ ಕೇಕ್, ವಾವ್. ಒಳಗಡೆ ಹೋಗಿ ಪ್ಲೇಟ್ ಇಸ್ಕೊಬ್ರೋಗ ಮೇಘನ ಹತ್ರ, ಪ್ಲೇಟಲ್ಲಿ ಇಟ್ಕೊಬರ್ಬೇಕಲ್ಲ. ಹ್ಞೂ, ಮೇಘನ ಕೊಡು ಪ್ಲೇಟ್ ಇಸ್ಕೊಬ್ರೋಗ ಮೇಘನ ಹತ್ರ ಪ್ಲೇಟ್ ಇಸ್ಕೊ. ಥ್ಯಾಂಕ್ ಯು ಮಾ. ಕೊಡ್ ಮಮ್ಮಿ ಅವ್ರು, ನೋ ಪೇಸ್ಟ್ರಿ. ಫ್ರೂಟಿ ಫ್ರೂಟಿ ಸ್ವಲ್ಪ 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 ಕಟ್ ಮಾಡು ಮಮ್ಮಿ, ಅದ್ರಲ್ಲಿ ಅಷ್ಟೊಂದು ಕೊಡ್ಬೇಡ ಮಮ್ಮಿ, ಅದ್ರಲ್ಲಿ ಕಾಲು ಭಾಗ ಕೊಡು. ಹಂಗಲ್ಲ, ಕಾಲು ಭಾಗ ಅರ್ಧ ಮಾಡಿ ಕೊಟ್ಬಿಡು ಅವ್ನ ಕೈಗೆ. ಹ್ಯಾಪಿ ಬರ್ತ್ಡೇ ಯದುವೀರ್, ಹ್ಯಾಪಿ ಬರ್ತ್ಡೇ. ಬೇಡ, ನೀನ್ ತಿನ್ನು. ಓಕೆ, ನೀನ್ ಬೇಡ, ನೀನ್ ತಿನ್ನು, ನಾನು ಆಮೇಲೆ ತಿಂತೀನಿ. ಅಜ್ಜಿ ಗಿಡ, ಅಜ್ಜಿ ಗಿಡ. ಈಗ ಜ್ಯುವೆಲರಿ ಮಾಡ್ಸಕ್ ಹಾಕಿದ್ವಿ ಅಂತ ಹೇಳಿದ್ವಲ್ಲ, ಸೊ ನಾವು ಮಾಡ್ಸಕ್ ಹಾಕಿರೋದು ಬಂದ್ಬಿಟ್ಟು ಪೂಜಾ ಜ್ಯುವೆಲರ್ಸ್ ಅಂತ. ಇದು ಡಿ ಕ್ರಾಸ್ ದೊಡ್ಡಬಳ್ಳಾಪುರಲ್ಲಿರುವಂಥದ್ದು. ಎಷ್ಟೊಂದು ಜನ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೇಳ್ತಾ ಇದ್ದೀರಾ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಲೈಟ್ ವೈಟಲ್ಲಿ ತುಂಬಾ ಚೆನ್ನಾಗಿರುವಂಥ ಡಿಸೈನ್ಸ್ ಎಲ್ಲ ಇವ್ರ ಹತ್ರ ಇದೆ, ಗೋಲ್ಡ್ ಜ್ಯುವೆಲರೀಸ್. ಸೊ ಇಲ್ಲಿಗೆ ಬಂದಿದ್ದೀವಿ, ಇವಾಗ ನಾನು ರಿವೀಲ್ ಮಾಡ್ತೀನಿ ಯಾರಿಗೆ ತೊಗೊಳ್ತಾ ಇರೋದು, ಯಾವ ಡಿಸೈನಲ್ಲಿ ಆರ್ಡರ್ ಮಾಡಿದ್ವಿ, ಏನು ಎತ್ತ ಅಂತ. ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಮಸ್ತೆ ಯೂಟ್ಯೂಬರ್, ಇವರು ಕೂಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾ, ನಾನು ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ. ಏನೆಲ್ಲ ಎತ್ತಿಟ್ಬಿಟ್ಟಿದ್ದೀರಾ, ಖಾಲಿ ಏನೆಲ್ಲ ಮಾಡ್ತಾ ಇದ್ದೀರಾ ಅಂಗಡಿ? ಹೌದಾ, ನಮ್ದು ಜ್ಯುವೆಲರಿ ರೆಡಿನಾ? ನಾವು ಮಾಡಕ್ ಹಾಕಿದ್ದ ಜ್ಯುವೆಲರಿ ರೆಡಿ ಇತ್ತು. ಅಷ್ಟೊತ್ತಲ್ಲೇ ನಮ್ಮ ಚಿಕ್ಕಪ್ಪ ಇದು ಏನಂತಾರೆ, ರಿಂಗ್ ಹಾಕ್ತಾರಲ್ಲ, ಸಿಂಗಲ್ ರಿಂಗ್ ಚೆನ್ಸ್, ಸೊ ಆ ಥರ ತೋರಿಸಿ ಅಂತಿದ್ರು. ಸೊ ಅದರಲ್ಲಿ ನೋಡ್ತಾ ಇದ್ವಿ, ಲಡ್ಡು ವೇದು ಇದೆ ಆಲ್ರೆಡಿ, ಬಟ್ ಆದರೆ ಇವಾಗ ಏನೋ ಕಲರ್ ಸ್ಟೋನ್ಸ್ ಅಲ್ಲಿ ಬಂದಿದೆ ನೋಡಿ ಅಂತ ಹೇಳಿದ್ರು, ಹಾಗಾಗಿ ನೋಡ್ತಾ ಇದ್ದೀವಿ.
ಇದೆಷ್ಟು ಇದು ಸಿಂಗಾರಣ್ಣ? ಬರ್ತಾ ಇದೀವಿ. ಇದು ನಮ್ಮ ಸುನೀಲ್ ಅಣ್ಣ ಪಾಪುಗೆ ತಗೊಂಡೆ, ನಾಳೆ ನೋಡಕ್ ಹೋಗ್ಬೇಕು. ಇದು ಮೂಗ್ನದ್ ತಗೊಂಡೆ. ನೋಡಿ, ನಾವು ಮಾಡಿಸಿರೋದು ಜ್ಯುವೆಲರಿ ರೆಡಿ ಆಗಿದೆ. ನಾವ್ ಇಷ್ಟೊಂದು ಮಾಡ್ಸದ್ವಾ? ನೋಡಿ ಇದೆ ಡಿಸೈನ್, ಸಿಮಿಲರ್. ಇದು ನಮ್ಮ ಚಿಕ್ಕಮ್ಮಗ್ ಮಾಡ್ಸಿರೋದು, ನಮ್ಮ ಚಿಕ್ಕಮ್ಮ. ಇದು ನಾವು ಐದು, ನೀವೆರಡು ನಾನು ಹುಕ್ ಕೊಡಕ್ ಹೇಳಿಲ್ಲ, ನೀವು ಎಕ್ಸ್ಟ್ರಾ ಮಾಡಿದಿರೋ, ಅದಕ್ಕೆ ನಾನು ದುಡ್ಡು ಪೇ ಮಾಡಲ್ಲ. ನಂಗೆ ಗೊತ್ತಿಲ್ಲ, ನಾವು ಪೇ ಮಾಡಲ್ಲ. ಇದೆಷ್ಟು ಗ್ರಾಮ್ ಇದೆ? ನೋಡಿ ಹೆಂಗಿದೆ, ಬೇಡ ಅಂತ ಹೇಳಿದ್ವಿ ನಾವು, ವೇಟ್ ಆಗಿದೆ ಅತ್ತೆ. ಇದೇ ಜ್ಯುವೆಲರಿ ನಾ ಮಾಡಕ್ ಹಾಕಿದ್ದಿತ್ತು. ಅಂಡ್ ಲಾಸ್ಟ್ ಟೈಮ್ ಮಾಡಕ್ ಹಾಕಕ್ ಹೋಗಿದ್ದಾಗ, ವ್ಲಾಗ್ ಹಾಕಿದ್ದಾಗ ಎಷ್ಟೊಂದು ಜನ ಕಾಮೆಂಟ್ ಮಾಡಿದ್ರಿ, ಕರೆಕ್ಟ್ ಆಗಿ ಗೆಸ್ ಮಾಡಿದ್ರ ಎಷ್ಟೊಂದು ಜನ. ಇದು ಮಾಡಕ್ ಹಾಕಿದ್ ಬಂದು ನಮ್ಮ ಚಿಕ್ಕಮ್ಮಗೆ. ಸೊ ನಮ್ಮ ಮಮ್ಮಿಯ ಎರಡನೇ ತಂಗಿ ಭಾಗ್ಯ ಚಿಕ್ಕಮ್ಮ ಇದಾರಲ್ಲ, ಅವ್ರಿಗೋಸ್ಕರ ನಮ್ಮ ಚಿಕ್ಕಪ್ಪ ಮಾಡಿಸ್ಕೊಟ್ಟಿರೋದು. ಸೊ ಮುಂಚೆನೆ ನಮ್ಮ ಚಿಕ್ಕಮ್ಮ ಹತ್ರ ಇದೆ, 40 grams ಆಗಿನ ಕಾಲದಲ್ಲಿ ನಮ್ಮ ತಾತ ಮಾಡಿಸ್ಕೊಟ್ಟಿರೋದು. ಅದು ತುಂಬ ಪ್ಲೇನ್, ಆಗಿನ ಕಾಲದಲ್ಲಿ ಹೇಗೆ ಬರ್ತಿತ್ತಲ್ಲ ಆ ಥರ ಡೀಸೆಂಟ್ ಜ್ಯುವೆಲರಿ ಇತ್ತು. ಈಗ ಟ್ರೆಂಡಿಂಗ್ ಆಗಿರೋವಂಥ ಜ್ಯುವೆಲರೀಸ್ ಮಾಡಿಸ್ಬೇಕು ಅಂತ ನಮ್ಮ ಚಿಕ್ಕಪ್ಪ ಇಷ್ಟಪಟ್ಟು ನಮ್ಮ ಚಿಕ್ಕಮ್ಮಗೋಸ್ಕರ ಇದು ಗಿಫ್ಟ್ ಮಾಡಿರೋದು. ಇದ್ರ ಗ್ರಾಮ್ ಎಷ್ಟು ಅಂದರೆ 64 grams ಇದೆ, ಕರೆಕ್ಟಾಗಿ 64 grams ಇದೆ. ಹುಕ್ ಹಾಕ್ಸ್ಲಿಲ್ಲ, ಥ್ರೆಡ್ ಮಾತ್ರ ಹಿಂದೆಗಡೆ ಹಾಕ್ಸಿರೋದು. ಬಟ್ ನೋಡೋಕೆ ಒಳ್ಳೆ 80 grams ಥರ ತುಂಬಾ ಗ್ರ್ಯಾಂಡ್, ಅದು ಒಂದು ಹಾಕೊಂಬಿಟ್ರೆ ಸಾಕು. ಇದು 2-in-1 ಥರ ಮಾಡಿಸಿರೋವಂಥದ್ದು, ಶಾರ್ಟಿಗೆ ಬೇಕಾದರೂ ಮಾಡ್ಕೋಬೋದು, ಲಾಂಗಿಗೆ ಬೇಕಾದರೂ ಮಾಡ್ಕೋಬೋದು. ಅಂದರೆ ಸಿಂಗಲ್ ಪೀಸು ಹಾಕೋಬೋದು, 2 pieces ಕೂಡ ಹಾಕೋಬೋದು. ಈ ಥರ ಮಾಡಿಸಿರುವಂಥದ್ದು ಹೇಗಿದೆ ಕಲೆಕ್ಷನ್ಸ್, ಸಾರಿ ಹೇಗಿದೆ ಡಿಸೈನ್ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಇದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ನಾನು ವ್ಲಾಗ್ ಏನು ಮಾಡೋಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಡೇ ಈವ್ನಿಂಗ್ ತಿರ್ಗಾ ನಾವು ಪೂಜಾ ಜ್ಯುವೆಲರೀಸ್ಗೆ ಹೋಗಿದ್ವಿ ಮಾಡ್ಸೋಕ್ಕೆ, ಯಾಕಂದರೆ ಇವತ್ತು ಏನು ಅಮಾವಾಸ್ಯೆ ಅಲ್ವಾ. ಸೊ ಅಮಾವಾಸ್ಯೆ ದಿವಸ ಗೋಲ್ಡ್ ತೊಗೊಂಡ್ರೆ ಒಳ್ಳೇದು ಅಂತ ನಮ್ಮ ಮನೆ ಹತ್ರ ಗೌರಿ ಅಜ್ಜಿ ಇದ್ದಾರೆ, ಸೊ ಅವ್ರು ಹೇಳಿದ್ರು. ಹಾಗಾಗಿ ತಿರ್ಗಾ ನಾವು ಗೋಲ್ಡ್ ಶಾಪಿಂಗ್ ಬಂದಿದ್ದೀವಿ, ಏನು ಶಾಪಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ ನೋಡಿ. ಕ್ಯಾಟ್ಲಾಗ್ ತೋರಿಸಿ. ನನಗೂ ಬ್ರೇಸ್ಲೆಟ್ ತಗೊಳ್ಬೇಕು, ನನ್ನ ಸಿಂಧುಗೂ ಬ್ರೇಸ್ಲೆಟ್ ತಗೋಬೇಕು, ಅದಕ್ಕಾಗಿ ಬಂದಿದ್ದೀವಿ. ಮೇಘನ ನೆಕ್ಸ್ಟ್ ಅವಳು ಕೆಲ್ಸಕ್ಕೆ ಹೋಗ್ಬಿಟ್ಟು ಅವಳು ಅಂತ ತಗೊಂಡು ನನ್ಗೊಂದು ತಕ್ಕೊಡ್ತಾರೆ. ಇಷ್ಟು ಮಾಡಲ್ಲ ಸಾಕಿಷ್ಟ, ಜಾಸ್ತಿ ಎಲ್ಲ ಲೈಟ್ ಏನಕ್ಕೆ. ಯೂಶ್ವಲಿ ಏನಂದ್ರೆ ಬಂಗಾರದ ಅಂಗಡಿ ಅಮಾವಾಸ್ಯೆ ದಿವಸ ತೆಗಿಯೋದಿಲ್ಲ, ಬಟ್ ನಾನು ರಿಕ್ವೆಸ್ಟ್ ಮಾಡಿ ನಂಗೆ ಬೇಕೇ ಬೇಕು, ನಾನು ಸರಿಗೆ ಬರೋಕ್ಕಾಗಲ್ಲ, ಇನ್ನೂ ಒಂದು ತಿಂಗಳು ನಾನು ವಾಪಸ್ ಬರಲ್ಲ, ಆರ್ಡರ್ ಮಾಡ್ಬೇಕಿವತ್ತೆ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಓಪನ್ ಮಾಡಿದ್ರು. ಏಯ್ ಹಾಗೆಲ್ಲ ಮಾಡ್ಬೇಡ ನನ್ನ ಮಗ. ನೋಡಿ ಅಂಗಡಿ ಬಾಕ್ಲಾಕಿದ್ರು ಒಳಗಡೆಯಿಂದ ಬಂದು ತೆಗೆಸ್ಬಿಟ್ಟು ನೋಡ್ತಾವ್ರೆ ಏನು ಹೇಳೋಣ ಅಂತವ್ರಿ. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು, ಗೋಲ್ಡ್ ಎಲ್ಲ ಯಾಕೆ ಏನಂತೀರ? ಬೆಳ್ಳುಳ್ಳಿ ಕಬಾಬ್ ಸಿಂಧು ನೀನು ಹಾಕೊಂಡಿದ್ಯಲ್ಲ ಚೆನ್ನಾಗೈತಿ ಇವಾಗ. ಹಾ
ಸಿಂಪಲ್ ಆಗಿ ಚೆನ್ನಾಗಿದೆ, ಅದೇ ತಗೋ. ಯಾತ್ರೆ ಎಲ್ಲ ತಗೋಬೇಡ, ಇದೇ ತಗೋ. ಜಾತ್ರೆ ಚೆನ್ನಾಗಿಲ್ಲ, ಹಿಂಗಿರ್ಬೇಕು ಸಾಫ್ಟ್ ಆಗಿ ಸಿಂಪಲ್. ಇದು ಆಗಲ್ಲ ಕಣೆ, ನಿನ್ ಕೈಗೆ ಸಿಂಪಲ್ ಎಲ್ಲ ಮಾಡಿಸ್ಬೇಕು. ಆ ಡಿಸೈನ್ ಆದ್ರೆ ಅದೇ ಡಿಸೈನ್ ಮಾಡಿಸ್ಬೇಕು. ಎಷ್ಟು ಗ್ರಾಮ್ ಇದೆ ಕೇಳಿ? ಚೆನ್ನಾಗಿದೆ. ಏನ್ ಬೇಕಮ್ಮ? ಬೇಡ, ನಿನ್ ಬಾಯ್ ಅಲ್ಲ. ಆ ಚೈನ್ ಹಾಕೋಣ ಒಂದ್ಸಲ. ಏನ್ ಮಾಡ, ಅವನು ಏನ್ ಅನ್ಕೊಂಡಿದ್ದೀರ? ಅವನ್ ಕಡಿಮೆ ಅದಾರಲ್ಲ ಅವನು. ಏನ್ ಬೇಕು? ಅಕ್ಕಮ್ಮ ಇದು. ಓಹೋ, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಏ, ನಿನ್ ಸೈಡ್ ಹೋಗೆ. ಸೂಪರ್ ಇದು. ಕತ್ತಿಗೆ ಹೆಂಗಿದೆ? ಹೆಂಗಿದೆ? ಚೆನ್ನಾಗಿದ್ಯಾ? ಸೂಪರ್ ಅನ್ನು. ಸೂಪರ್ ಅನ್ನು. ಸೂಪರ್ ಕೊಡಿ ನನಗೆ. ಅನ್ನು ಇದು ಕೊಡಿ, ಪ್ಯಾಕ್ ಮಾಡಿ. ಅನ್ನು ಅವಣ್ಣಗೆ ಪ್ಯಾಕ್ ಮಾಡಿ. ಶೆಕೆಟ್ ಕೊಡ್ತೀನಿ, ಪ್ಯಾಕ್ ಮಾಡಿ. ಅನ್ನು ಅದು ಬೇಕಂತೆ. ಇಟ್ಕೊಂಡ್ಬಿಡ್ತೀರಾ ಅವನ್ನ? ಇಲ್ಲೇ ಇಟ್ಕೊಳ್ರಿ. ಅಯ್ಯೋ ಅಯ್ಯೋ, ಪ್ರೆಸ್ ಮಾಡಿ ನೋಡ್ತಾವ್ರಿ. ಯಾರ್ ಸಾಫ್ಟ್ ಆಗವ್ರು ನೋಡಿ, ಎದುವಿ ಯಾವ ಸೋಪ್ ಯೂಸ್ ಮಾಡ್ತಾರೆ ಕೇಳು. ಎದುವಿ ಎದುವಿ ಯಾವ ಸೋಪ್ ಯೂಸ್ ಮಾಡ್ತಾರೆ ಕೇಳು. ಅವ್ರು ಸಾಫ್ಟ್ ಆಗವ್ರಲ್ಲ. ಬೇಗ ಬಿದೋಗ್ತಾನೆ. ಕೆಲವೊಂದು ಸಿಂಧು ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಟಿದ್ಲು ನನ್ನ ಹತ್ರ. ಇವಾಗ ತೋರಿಸ್ತಾ ಇದೀನಿ ನೋಡಿ, ಈ ತರದೇ ಮುಂಚೆ ಇರೋದು. ಯಾರು ಇನ್ನೂ ನೋಡಿಲ್ಲ ನಂದು ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸ್ ಎಲ್ಲ, ವಿಡಿಯೋ ಪಾಪಪ್ ಮಾಡ್ತಿರ್ತೀನಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ. ಹೋಗಿ ನೋಡಿ ನನ್ನ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸ್. ಈ ತರದಿತ್ತು. ಸೊ ಲಾಸ್ಟ್ ಅಲ್ಲಿ ಎದುವಿನ ಮೊನ್ನೆ ಲಾಸ್ಟ್ ಟೈಮ್ ಹಿಂಗೆ ಜೋರಾಗಿ ಹೇಳ್ಬಿಟ್ಟು ಅದು ಲಾಸ್ಟ್ ಅಲ್ಲಿ ಅಟ್ಯಾಚ್ ಆಗಿದೆ, ಇನ್ನೇನು ಕಟ್ ಆಗೋ ಥರ ಇದೆ. ಸರಿ, ಓಕೆ, ನಾನು ಮಾಡಿಸಿ ಆಲ್ಮೋಸ್ಟ್ 4-5 years ಆಯಿತು. ಎಕ್ಸ್ಚೇಂಜ್ ಮಾಡಿಬಿಟ್ಟು ಚೆನ್ನಾಗಿರೋದು ತಗೊಳ್ಳೋಣ, ಇನ್ನೂ ಒಂದು 3-4 grams ಎಕ್ಸ್ಟ್ರಾ ಹಾಕ್ಬಿಟ್ಟು ಅಂತ ಅಂದ್ಕೊಂಡು ಮಾಡಕ್ಕೆ ಹಾಕೋಣ ಅಂದ್ಬಿಟ್ಟು ಬಂದಿದ್ವಿ. ನಾನು ಕೆಲವೊಂದು ಡಿಸೈನ್ಸ್ ನೋಡ್ತಾ ಇದ್ದೆ ಆ್ಯಂಡ್ ಸಿಂಧು ಕೈಗೆ ಸೈಜಸ್ ಎಲ್ಲ ನೋಡ್ತಾ ಇದ್ವಿ. ಬರೀ ಅವಳಿಗೆ 5.5-6 inches ಅಷ್ಟೇ ಸಾಕಾಗತ್ತೆ. ಸೊ ಅದೇ ನೋಡ್ತಾ ಇದ್ವಿ ನಾವು ಕೂಡ. ನೋಡ್ಬಿಟ್ಟು ಅವಳದು ಮಾಡಕ್ಕೆ ಹಾಕಿ ನಮ್ಮದು ಮಾಡಕ್ಕೆ ಹಾಕ್ಬಿಟ್ಟು ಬಂದಿದ್ದೀವಿ. ಇನ್ನೊಂದು 15 days ಬಿಟ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಂದಮೇಲೆ ತೋರಿಸ್ತೀನಿ ಯಾವ ಥರ ಡಿಸೈನ್ಸ್ ಬಂದಿದೆ, ಯಾವ್ದು ಸೆಲೆಕ್ಟ್ ಮಾಡಿದ್ವಿ, ಏನು ಎತ್ತ ಅಂದ್ಬಿಟ್ಟೆಲ್ಲ. ಸೊ ಏನಪ್ಪ ಅಂದರೆ, ಜಾಸ್ತಿ ಡಿಸೈನ್ಸ್ಗೆ ಹೋಗೋದಕ್ಕಿಂತ ಕ್ಲೀನಾಗಿ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಡೈಲಿ ಯೂಸ್ ಮಾಡೋದ್ರಿಂದ ಜಾಸ್ತಿ ಚೆನ್ನಾಗಿ ಬಾಳ್ಕೆ ಬರುತ್ತೆ ಅಂತ. ಒಂದು 1 hour ಆಯಿತು ಬೇಗನ. ಪಾಪ ಅವಣ್ಣ ಬೈಕೊಂತವ್ರಿಂದ ಎಷ್ಟೊತ್ತು ಅಂತ. ಮೇಘನಾ ತಗೋತಾವಳೆ ಫ್ರೆಂಡ್ಸ್ ಅದು. ಕೈ ಹಾಕ್ತಲ್ಲ ಸಿಂಧುಗೆ 8 grams ಅಲ್ಲಿ ಮಾಡಕ್ ಹಾಕಿದ್ವಿ. ಹಂಗೆ ನನಗೆ 14 grams ಮಾಡಕ್ ಹಾಕ್ಬಿಟ್ಟು ಯದುವೀರ್ಗೆ 2 kadas ತಗೊಂಡು ವಾಪಸ್ ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬ್ಯಾಂಗ್ಳೂರ್ಗೆ ವಾಪಸ್ ಬಂದು ಯದುವಿನ ಚಿಕ್ಕಮ್ಮ ಮನೆ ಹತ್ರ ಬಿಟ್ಟು ನಾನು ಆಫೀಸ್ಗೆ ಹೋಗಿದ್ದೆ. ಆಫೀಸಿಂದ ಬರೋವಾಗ ಹೇಮಾ ಸ್ಟೋರ್ಸ್ಗೆ ಬಂದೆ, ತಿಪ್ಸಂದ್ರಲ್ಲಿರೋಂಥ ಹೇಮಾ ಸ್ಟೋರ್ಸ್ಗೆ. ಏನಕ್ಕೆ ಅಂದರೆ ಯದುವೀರ್ಗೆ ಕ್ರಯಾನ್ಸು ಹಾಗೆ ಕಲರಿಂಗ್ ಬುಕ್ ತಗೊಳ್ಳೋಣ ಅಂತ. ಇವಾಗ ಕಲರ್ಸ್ ಎಲ್ಲ ಅವನು ರೆಕಗ್ನೈಸ್ ಮಾಡಿ ಪಿಂಕ್ ಕಲರ್ ಅಂದರೆ ಯಾವುದು ಅಂತ ಅವನೇ ಪಿಕ್ ಮಾಡ್ತಾನೆ. ಸೊ ಕಲರ್ಸ್ ಬಗ್ಗೆ ಅವನಿಗೆ ಐಡಿಯಾ ಇರೋದ್ರಿಂದ ಇನ್ನೂ ಒಂದು ಸ್ವಲ್ಪ ಆಕ್ಟಿವಿಟೀಸ್ ಎಲ್ಲ ಮಾಡಿಸಿದ್ರೆ ಅವನಿಗೆ ಇನ್ನೂ ಇಂಪ್ರೂವ್ ಆಗ್ತಾನಲ್ಲ ಅಂದ್ಬಿಟ್ಟು ನಾನು ಕ್ರಯಾನ್ಸು ಹಾಗೆ ಕಲರಿಂಗ್ ಬುಕ್ ತೊಗೊಂಡು ಹೋಗೋಣ ಅಂತ ಬಂದಿದ್ದೆ. ಕ್ರಯಾನ್ಸಲ್ಲಿ ಎಷ್ಟೊಂದು ಮೇಡ್ ಸಿಗುತ್ತೆ ಅಂದರೆ, ಮೇಡ್ ಅಂದರೆ ಮೇಕ್, ಇವಾಗ ಪ್ಲಾಸ್ಟಿಕ್ ಆಗಿರ್ಬೋದು, ಇಲ್ಲ ಅಂತಂದರೆ ನಿಮಗೆ
ವ್ಯಾಕ್ಸಲ್ ಕೂಡ ಸಿಗುತ್ತೆ. ಸೊ ನಾನು ಪ್ಲಾಸ್ಟಿಕ್ ತಗೊಂಡೆ. ಪ್ಲಾಸ್ಟಿಕಲ್ಲೇ ರೈಸ್ ಕೂಡ ಮಾಡ್ಬೋದು ಅದನ್ನ, ಯಾಕಂದ್ರೆ ಮಕ್ಕಳಾಗಿರೋದ್ರಿಂದ ಅವ್ರಿಗೆ ಅಷ್ಟು ಐಡಿಯಾ ಇರಲ್ಲ ತಿನ್ಬೇಕಾ ತಿನ್ಬಾರ್ದ ಅಂತ. ಬಾಯಲ್ಲೆಲ್ಲ ಇಟ್ಕೊಂಡ್ಬಿಟ್ರೆ ವ್ಯಾಕ್ಸ್ ಆದರೆ ಪ್ರಾಬ್ಲಮ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಪ್ಲಾಸ್ಟಿಕ್ ತಗೊಂಡೆ. ಸೊ ದಟ್ ಅದು ಬಾಯಲ್ಲಿ ತಿನ್ನಕ್ಕೂ ಆಗಲ್ಲ, ಆ್ಯಂಡ್ ಎರೈಸ್ ಕೂಡ ಮಾಡ್ಕೋಬಹುದು ಬೇಕಾದ್ರೆ. ಸೊ ಅದನ್ನೆಲ್ಲ ತಗೊಂಡು ಈ ಕಡೆ ಟಾಯ್ಸ್ ಸೆಕ್ಷನ್ಸ್ ಇತ್ತು, ಬಂದು ಕೆಲವೊಂದು ಟಾಯ್ಸ್ ಎಲ್ಲ ನೋಡಿ ಆಮೇಲೆ ಕ್ಲೇ ನೋಡಿದೆ ನಾನು. ನೀವು ನೋಡ್ಬೋದು ಈ ತರ ಕ್ಲೇ ಮೋಲ್ಡಿಂಗ್ ಅಂತ ಏನ್ ಬರುತ್ತಲ್ಲ, ಕಲರ್ಸ್ ಅಲ್ಲಿ ಮೋಲ್ಡ್ ಮಾಡುವಂತದ್ದು. ಬಟ್ ಆದ್ರೆ ನನ್ಗನ್ಸ್ತು ಅವನಿಗಿನ್ನ ಜಾಸ್ತಿ ಚಿಕ್ಕ ವಯಸ್ಸು, ಇದೆಲ್ಲ ಒಂದು 3 ಇಯರ್ಸ್ ಮಾಡುವಂತ ಆಕ್ಟಿವಿಟಿ, ಹಾಗಾಗಿ ಬೇಡ ಅಂದ್ಬಿಟ್ಟು ನಾನು ಅಲ್ಲೇ ರಿಟರ್ನ್ಸ್ ಇಟ್ಬಿಟ್ಟು ಕಲರಿಂಗ್ ಬುಕ್ಸ್ ಸೆಲೆಕ್ಟ್ ಮಾಡಿ ಎಷ್ಟೊಂದು ಟೈಪ್ಸ್ ಇತ್ತು ಆಯ್ತಾ. ಆಕ್ಟಿವಿಟೀಸ್ ನೀವು ಈ ತರ ಒಂದು ಸ್ಟೋರ್ ಬುಕ್ ಸ್ಟೋರ್ಸ್ ಎಲ್ಲ ಹೋಗ್ಬಿಟ್ರೆ 1 ಇಯರ್ ಬೇಬಿ ಆಕ್ಟಿವಿಟೀಸ್ ಎಲ್ಲ ನಿಮ್ಗೆ ಸಿಕ್ಬಿಡುತ್ತೆ. ಸೊ ಈ ತರದ್ದು ನೋಡ್ತಾ ಇದ್ದೆ, ಬಟ್ ನನ್ಗೆ ಯಾವ್ದು ಇಷ್ಟ ಆಗಿಲ್ಲ. ಆಮೇಲೆ ಚಾರ್ಟ್ಸ್ ಎಲ್ಲ ನೋಡೋಣ ಅಂತ ಹೋದೆ. ಬಟ್ ಆದ್ರೆ ಇವಾಗ ಚಾರ್ಟ್ಸ್ ಗಿಂತ ಫ್ಲಾಶ್ ಕಾರ್ಡ್ ಅಲ್ಲೇ ಅವನ್ನೆಲ್ಲ ರೆಕಗ್ನೈಸ್ ಮಾಡ್ತಾನಲ್ವಾ, ಸೊ ಚಾರ್ಟ್ಸ್ ಎಲ್ಲ ಏನು ಬೇಡ ಅಂತ ಅನ್ಕೊಂಡು ಇನ್ನ ಬುಕ್ ಸೆಕ್ಷನ್ಸ್ ಬಂದ್ಬಿಟ್ಟು ಬುಕ್ಸ್ ಪಿಕ್ ಮಾಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಈ ತರ ಫ್ರೂಟ್ಸ್, ಆಮೇಲೆ ವೆಹಿಕಲ್ಸ್ ಅವನು ರೆಕಗ್ನೈಸ್ ಮಾಡ್ತಾನೆ, ಫ್ರೂಟ್ಸ್ ರೆಕಗ್ನೈಸ್ ಮಾಡ್ತಾನೆ. ಆದ್ರಿಂದ ಈ ತರದ್ರಲ್ಲೇ ಕೆಲವೊಂದು ಬುಕ್ಸ್ ನ ಪಿಕ್ ಮಾಡೋಣ ಅಂದ್ಬಿಟ್ಟು ಪಿಕ್ ಎಲ್ಲ ಮಾಡ್ಕೊಂಡು ಈ ತರ. ಇನ್ನು ಮನೆಗೆ ಬರೋವಾಗ ಮ್ಯಾಂಗೋ ಜ್ಯೂಸ್ ಕೂಡ ತಂದಿದ್ದೆ ಅವನಿಗೆ, ಫ್ರೂಟ್ಸು ವೆಹಿಕಲ್ಸು ಫ್ಲವರ್ಸ್ ಇಷ್ಟು ತಗೊಂಡು ಬಂದೆ, ಅತ್ತೆಗೂ ತಂದಿದ್ದೆ. ತೋರ್ಸ್ ಬ್ಯಾಗ್ ಎದು ಬಿರ್ದು ವೆದು, ಹೆಂಗಿದೆ ಡಿಸೈನ್? ನೈಸ್, ಲಿಟಲ್ ಲಯನ್ ಅಂತ ಇದೆ. ಅಮೆಝಾನ್ ಅಲ್ಲಿ ಈ ತರ ಕ್ಯೂಟ್ ಕ್ಯೂಟ್ ಬ್ಯಾಗ್ಸ್ ನೋಡಿದೆ ಚಿಕ್ಕ ಮಕ್ಕಳಿಗೋಸ್ಕರ. ನನಗೆ ಈ ಬ್ಯಾಗ್ ತುಂಬಾ ಇಷ್ಟ ಆಗಿ ಯದುವೀರ್ಗೋಸ್ಕರ ಆರ್ಡರ್ ಮಾಡಿದೆ. ನಾನು ತಂದಿರೋ ಐಟಮ್ಸ್ ಯದುವೀರ್ ಎತ್ತಿಡ್ತಾ ಇದ್ದಾನೆ, ಅಂದ್ರೆ ಈವ್ನಿಂಗ್ ವೇದಾಂತ್ ಕರ್ಕೊಂಬಂದ ಯದುವೀರ್ನ ಚಿಕ್ಕಮ್ಮ ಮನೆಯಿಂದ. ಬಂದಿದ ತಕ್ಷಣ ಅವನಿಗೆಲ್ಲ ತೋರಿಸ್ತಾ ಇದ್ದೆ, ಈ ತರ ಬುಕ್ಸ್ ತಂದಿದ್ದೀನಿ, ಈ ತರ ಬ್ಯಾಗ್ ಆರ್ಡರ್ ಮಾಡಿದ್ದೆ ನಿನಗೆ ಅಂದ್ಬಿಟ್ಟು. ಸೊ ಕ್ರಯಾನ್ಸ್ ಕೂಡ ಪ್ಲಾಸ್ಟಿಕ್ದು, ನಾನು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂದ್ಬಿಟ್ಟು. ಲಿಯೋ ಹಾಕೊಳಲ್ಲ ಬ್ಯಾಗ್, ಯಾರು ನಾನು ಲಿಯೋ ಹಾಕೊಳುತ್ತಾ? ಫ್ರೆಂಡ್ಸ್, ನಿಮ್ಗೇನಾದ್ರೂ ಡೀಟೇಲ್ಸ್ ಬೇಕು ಬ್ಯಾಗ್ದು, ಹಾಗೆ ಬುಕ್ಸ್ ಕ್ರಯಾನ್ಸ್ ಯಾವ ತರ ತಗೊಂಡೆ, ಏನು ಅವನು ಹೇಗೆ ಕಲರಿಂಗ್ ಮಾಡ್ತಾನೆ ಅಂತ ಬೇಕು ಅಂತ ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ನಾನು ಮುಂದೆ ಬರುವಂತ ವಿಡಿಯೋಸ್ ಅಲ್ಲಿ ಮಾಡಿ ಹಾಕ್ತೀನಿ. ಸೊ ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಏನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ವಿಡಿಯೋಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.